ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲರಿಗೂ ರೋಸ್ ಕನ್ನಡ ಚಾನಲ್ಗೆ ಸ್ವಾಗತ. ಹಾಗೆ ಫ್ರೆಂಡ್ಸ್, ನಾನಿವತ್ತು 3:00 ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಸಂಡೇ ಇರೋದ್ರಿಂದ ಜೊತೆಗೆ ನಮ್ಮ ಅಪ್ಪಾಜಿ ಕೂಡ ಬಂದಿದ್ದರು ಶಿವಮೊಗ್ಗದಿಂದ. ಹಾಗಾಗಿ ನಾನಿವತ್ತು ಸ್ಪೆಷಲ್ಲಾಗಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಸ್ಕಿಪ್ ಮಾಡಿದೆ ನೋಡಿ. ಈಗ ಫ್ರೆಂಡ್ಸ್, ನನ್ನ ಮಗ ಬೆಳಗಿಂದ ನನಗೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ನನ್ನ ಮಗ ತುಂಬಾ ಆಟ ಮಾಡ್ತಿದ್ದ, ಸೊ ಅದಕ್ಕಾಗಿ ಮಾಡಲಿಕ್ಕೆ ಆಗಲಿಲ್ಲ. ಈಗ ಟೈಮ್ ಆಗಿದೆ, ಬೇಗ ಅಡುಗೆ ಮಾಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ಚಿಕನ್ ಸಾಂಬಾರು ಹೇಗೆ ಮಾಡೋಣ, ಹಾಗೆ ಟೈಮ್ ಆದಾಗ ಯಾವ ಥರ ಪಟ್ಟಂಥ ಸಾಂಬಾರು ಮಾಡೋದಂತೇಳಿ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಫ್ರೆಂಡ್ಸ್, ನನಗೆ ಬೆಳಗ್ಗೆಯಿಂದ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ನಿಮಗೆ ಗೊತ್ತಲ್ವಾ, ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಬೆಳಗ್ಗೆಯಿಂದ ನನಗೆ ತುಂಬಾ ವರ್ಕ್ ಇತ್ತು. ಅವನಿಗೆ ಸ್ನಾನ ಮಾಡಿಸಿ ಟಿಫನ್ ಮಾಡಿ ಹಾಗೆ ಇವಾಗ ಅಡುಗೆನೂ ಕೂಡ ಶುರು ಮಾಡ್ಕೋಬೇಕು. ಅಂದರೆ ಬೇಗನೆ ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು, ಲೇಟ್ ಆಯಿತು. ಇವಾಗ ನನ್ನ ಮಗ ಮಲಗಿದ್ದಾನೆ. ಅವನು ಎದ್ದಳಷ್ಟರಲ್ಲಿ ನಾನು ಸಾಂಬಾರು ಮಾಡಬೇಕು, ರೈಸ್ ಮಾಡಬೇಕು. ತುಂಬಾ ಕೆಲಸ ಇದೆ, ಹಾಗಾದರೆ ಯಾಕೆ ತಡ ಮಾಡೋಣ, ಬನ್ನಿ ಬೇಗ ಬೇಗ ಮಾಡೋಣ. ಹಾಗೆ ಹೇಗೆ ಮಾಡೋದು ಸಾಂಬಾರು ಅಂತೇಳಿ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಚಿಕನ್ ಸಾರು ಮಾಡಲಿಕ್ಕೆ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು 4 ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಇದಕ್ಕೆ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅಂದರೆ ಒಂದು 1/4 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಒಂದು 4 ಲವಂಗ ಮತ್ತು 2 ಚಕ್ಕೆನ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ 3 kgಯಷ್ಟು ನಾನು ಚಿಕನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನಾನು ಬಾಂಡೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನಾನು ಇಟ್ಟಿಟ್ಟಿರುವಂಥ ಈರುಳ್ಳಿನ ಮತ್ತು ಟೊಮೊಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವತ್ತು ಸಂಡೇ ಸ್ಪೆಷಲ್ ಇರೋದ್ರಿಂದ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನನಗೆ ಆ ಮಧ್ಯಾಹ್ನದಿಂದ ಸಾಂಬಾರು ಮಾಡೋದಾಯಿತು, ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಖಾರದ ಪುಡಿ ಯೂಸ್ ಮಾಡೋದ್ರಿಂದ ನಾನು ಎಣ್ಣೆ ಫ್ರೈ ಮಾಡ್ಕೊಳ್ತಾ ಇಲ್ಲ. ಯಾರ್ಯಾರು ಖಾರದ ಪುಡಿನ ಯೂಸ್ ಮಾಡೋಲ್ಲ, ಒಣ ಮೆಣಸಿನಕಾಯಿ ಯೂಸ್ ಮಾಡ್ತೀರ ಅನ್ನೋರು ಕೂಡ, ನೀವು ಎಣ್ಣೆನ ಮಗ್ಗಿಗೆ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗ್ತದೆ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದಕ್ಕೆ ಇದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಕೂಡ ಇದು ಇವತ್ತು ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ನಾನು ಮಾಡೋ ಥರ ನೀವು ಒಮ್ಮೆ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ. ಅದೇ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಇದನ್ನು ನಾವು ಫ್ರೈ ಮಾಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ನೀಟಾಗಿ. ಆ ಕಾಯಿಲೆ ಇವಣ ಆಸ್ಪತ್ರೆಗೆ ಹೋದ್ರೆ ನೋಡಮ್ಮ, ಆ ಕಾಯಿಲೆ ಈ ಕಾಯಿಲೆ ನೂರಾ ಒಂದು ಕಾಯಿಲೆ ಕಾಣಿಸ್ತಾ ಇರುತ್ತೆ. ಓದೋದಂಗೆ ಓದೋದಂಗೆ ದೇವ್ರು ಏನ್ ಮಾಡ್ತಾರೆ, ದೇವ್ರು ಅದು ವಹಿಸ್ಕೊಳಲ್ಲ. ಇಲ್ಲಿ ನಾನು 3 kg ಚಿಕನ್ ತಗೊಂಡಿರೋದ್ರಿಂದ ಫ್ರೆಂಡ್ಸ್, ನಾನು ಇಷ್ಟು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮಾಡುವಾಗ ಆದಷ್ಟು ನೀವು ಟೊಮೊಟೊನ ಅವಾಯ್ಡ್ ಮಾಡಿ, ಹಾಗೆ ತೆಂಗಿನಕಾಯಿನ ಕೂಡ ನೀವು ಲಿಮಿಟಲ್ಲಿ ಹಾಕೊಳ್ಳಿ. ಇಲ್ಲಾಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅವಾಗಲೇ ಹೇಳಿದ್ನಲ್ಲ, ಚಕ್ಕೆ ಲವಂಗ ಲವಂಗ ಚಕ್ಕೆ ಇದನ್ನು ಕೂಡ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಈಗ ನಾನು ಮಿಕ್ಸಿ 5 ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಳ್ತೀನಿ. ಈಗ ಇದಾಗಿದೆ ಫ್ರೆಂಡ್ಸ್.
ಚೆನ್ನಾಗಿ ರುಬ್ಕೊಂಡಾಗಿದೆ. ಈಗ ನಾನು ಒಲೆನ ಹಚ್ಚಿಬಿಟ್ಟು ಒಂದು ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಫಾರ್ಮ್ ಕೋಳಿ ಆಗಿರೋದ್ರಿಂದ ಗಟ್ಟಿ ಇರೋದ್ರಿಂದ ನಾನು 3 ವಿಸಲ್ ಬರೋವರೆಗೆ ನಾನು ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನಾನು ಎಣ್ಣೆನ ಹಾಕೊಳ್ತಿದ್ದೀನಿ. ಒಂದು 3-4 ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇದು ಬ್ರೌನ್ ಕಲರ್ ಬರೋವರೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಾ ಫ್ರೆಂಡ್, ಇದು ಈಗ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ನಾನು ಇದಕ್ಕೆ ನಾನು ಇಲ್ಲಿ ಅದೇ ಹೇಳಿದ್ದೆಲ್ಲ 3 ಕೆಜಿ ಫಾರ್ಮ್ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಎಷ್ಟಿರುತ್ತೋ ಅಷ್ಟು ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ 1/2 ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಫ್ರೆಂಡ್ಸ್, ಈಗ ನಾನು ಆಗಲೇ ರುಬ್ಬಿಟ್ಕೊಂಡಿದ್ದೆನಲ್ಲ ಆ ಮಸಾಲೆ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೇಗ ಬೇಗ ಮಾಡೋದಾದರೆ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿದ್ದು. ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರು ಪುಡಿನ 4 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಖಾರದ ಪುಡಿನ 4 ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಿಮಗೆ ಬೇಯಲಿಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಮತ್ತು ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ಒಳಗಡೆ ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಈಗ ಫ್ರೆಂಡ್ಸ್, ಇದನ್ನು 3 ವಿಸಲ್ ಬರೋವರೆಗೆ ಬೇಯಿಸ್ಕೊಳ್ತೇನೆ. ಇವಾಗ ಇದನ್ನು ಈಗ ಸಾಂಬಾರು ಆಗ್ತಿದೆ ಫ್ರೆಂಡ್ಸ್, ಅದು ಚೆನ್ನಾಗಿ ಬೇಯಲಿ. ಅದು ಬೇಯಷ್ಟರಲ್ಲಿ ಹಾಗೆ ಸ್ವಲ್ಪ ತುಂಬ ಸೆಕೆ ಇದೆ ಅಂದರೆ ಇವತ್ತು ಮಳೆ ಬರೋ ಚಾನ್ಸಸ್ ತುಂಬ ಇದೆ, ಆಚೆ ಹೋಗಿ ವೆದರ್ ಹೇಗಿದೆ ಅಂತ ನೋಡ್ಕೊಂಬಿಡೋಣ. ಅದು ಚೆನ್ನಾಗಿ ಬೇಯಲಿ ಇವಾಗ ನೋಡಿ ಫ್ರೆಂಡ್ಸ್, ವೆದರು ತುಂಬಾ ಮಳೆ ಬರೋ ಚಾನ್ಸಸ್ ತುಂಬಾ ಇದೆ. ಮಳೆ ಬರೋ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್, ಅಂದರೆ ಮೋಡ ಆಗಿದೆ, ಸೊ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಒಂದಿಷ್ಟು ಬಟ್ಟೆನ ಒಗೆದು ಒಣಾಕಿತ್ತು ನಮ್ಮಮ್ಮ ಅಂದರೆ ನಮ್ಮ ಅತ್ತೆ, ಅದನ್ನು ತೊಗೊಂಬಂದು ಮಡಚಿಡಬೇಕು. ಈಗ ಸದ್ಯಕ್ಕೆ ಅಡುಗೆ ಆದರೆ ಸಾಕು, ಹೊಡೆಸ್ಬಿಟ್ಟು ನಾನು ನಮ್ಮ ಕೆಲಸ ಏನಿದೆ ಅಂತ ನೋಡ್ಕೊತೀನಿ. ಈ ಎಲ್ಲ ಕೆಲಸನೂ ನಾನು ಬೇಗ ಬೇಗ ನನ್ನ ಮಗ ಎದ್ದಳಷ್ಟರಲ್ಲಿ ಪಟ್ ಅಂತ ಮಾಡ್ಕೊಂಬಿಡ್ಬೇಕು, ಇಲ್ಲ ಅವನು ಇದ್ದರೆ ಆಗೋದೇ ಇಲ್ಲ. ಆಗುತ್ತಲ್ಲ, ತುಂಬ ತೀಟ್ಲೆ ಮಾಡ್ತಾನೆ, ಹಠ ಮಾಡ್ತಾನೆ. ಅಂದರೆ ಚಿಕ್ಕನಿದ್ದಾಗ ಅಷ್ಟೊಂದೇನು ಹಠ ಮಾಡ್ತಿರಲಿಲ್ಲ, ಇವಾಗ ಬೆಳೀತಾ ಬೆಳೀತಾ ಜಾಸ್ತಿ ಹಠ ಮಾಡ್ತಿದ್ದಾನೆ. ಅವನು ಸುಧಾರಿಸೋದು ತುಂಬಾ ಕಷ್ಟ ಆಗಿದೆ. ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಮ್ಮನ ಮನೆಗೆ ಹೋದಾಗ, ಅಂದರೆ ನನ್ನ ಮಗನಿಗೆ ಏನು 6 ಮಂತ್ ಆಗಿದೆ ಆವಾಗ ನನ್ನ ಹಸ್ಬೆಂಡ್ ಬೆಳೆಸಿರೋ ಗಿಡ ಇದು. ಇದು ನಮ್ಮ ಹಸ್ಬೆಂಡ್ ಬೆಳೆಸಿರೋ ಗಿಡ, ನಾನು ಬಂದಮೇಲೆ ಇದು ತುಳಸಿ ಗಿಡ ಹಾಕಿರೋದು, ಇದೆಲ್ಲ ಅವರೇ ಬೆಳೆಸಿರೋದು. ಓಕೆ ಫ್ರೆಂಡ್ಸ್, ವಿಸಲ್ ಆಗ್ತಾ ಇದೆ. ಈಗ 2 ವಿಸಲ್ ಆಗಿದೆ. ಅಂದರೆ ಇವಾಗ ಅವರು ಫಾರಂ ಕೋಳಿ ತಂದಿರೋದ್ರಿಂದ ಅದನ್ನು ಮೊಟ್ಟೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಮತ್ತೆ ನಾನು 1 ವಿಸಲ್ ಕೂಗಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ.
ಈಗ ಫ್ರೆಂಡ್ಸ್ ಇದಕ್ಕೆ ನಾನು ಮೊಟ್ಟೆ ಸರ ಮತ್ತು ಮೊಟ್ಟೆ ಅಂತ ಹೇಳ್ತಾರಲ್ಲ ಅದನ್ನು ನಾನು ಹಾಕಿ ಇವಾಗ ಇನ್ನೊಂದು ವಿಸಲ್ ಬರೋವರೆಗೆ ನಾನು ಕೂಗಿಸ್ಕೊತೀನಿ. ಇವಾಗ ಹಾಕ್ತಾಯಿನಿ ಫ್ರೆಂಡ್ಸ್, ಈಗ ನಾನು ಇದನ್ನು 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ನಾನು ಒಂದು ವಿಸಲ್ನ ಕೂಗಿಸ್ಕೊಳ್ತೀನಿ. ಅಂದರೆ ಫ್ರೆಂಡ್ಸ್, ಇದಕ್ಕೆ ಮುಂಚೆನೇ ಆ್ಯಡ್ ಮಾಡಿದ್ರೆ ಮೊಟ್ಟೆವೆಲ್ಲ ತುಂಬ ಫುಲ್ ಬೆಂದು ತುಂಬ ಮಿಕ್ಸಾಗಿ ಸಾಂಬಾರು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು 2 ವಿಸಲ್ ಆದಮೇಲೆ ನಾನು ಅದಕ್ಕೆ ಆ್ಯಡ್ ಮಾಡಿ ಮತ್ತೆ ವಿಸಲ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಅದು ಇವಾಗ ಹಾಕಿದ್ದೀನಿ ಮೊಟ್ಟೆ ಮೊಟ್ಟೆ ಸರ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಫಾರ್ಮ್ ಕೊಡಿದ್ರು. ಅದನ್ನು ಹಾಕ್ಬಿಟ್ಟು ಮತ್ತೆ ಲಿಡ್ನ ನಾನು ಕ್ಲೋಸ್ ಮಾಡಿ ಮತ್ತೆ ನಾನು ಇದ್ರೆ ಒಂದು ವಿಸಲ್. ಈಗ ಇದಾಗಿದೆ ಫ್ರೆಂಡ್ಸ್, ಲಾಸ್ಟ್ ಒಂದು ವಿಸಲ್ ಕೂಡ ಆಯಿತು. ಇವಾಗ ನಾನು ನೋಡ್ತಾ ಇದ್ದೀರಲ್ವ, ಈಗ ಇದು ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಸರ್ ಇವಾಗ ಆಗಿದೆ. ನಾನು ಮುದ್ದೆ ಕೂಡ ಮಾಡಾಯಿತು. ಈಗ ಏನೋ ಅವರಿಗೆ ತಿನ್ನಕ್ಕೆ ಇವಾಗೆಲ್ಲ ಬಡಿಸ್ಕೊಡ್ಬೇಕು. ನಿಮಗೆ ನಾನು ಮಾಡಿರೋ ಇವತ್ತಿನ ಲಾಗು ಇಷ್ಟ ಆದರೆ ಅಥವಾ ನಾನು ಮಾಡ್ತಿರೋ ಲಾಗಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ, ನಾನು ಕರೆಕ್ಷನ್ ತಿದ್ಕೊಳ್ತೀನಿ. ಬಿಕಾಸ್ ನನಗೆ ಲಾಗ್ ಫಸ್ಟ್ ಟೈಮ್ ಇದು ಏನು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಲಾಗ್ಗಳನ್ನ ಮಾಡ್ತಿರೋದ್ರಿಂದ ಏನೇ ಒಂದು ರಾಂಗ್ ಕರೆಕ್ಷನ್ ಇದ್ದರೂ ನನಗೆ ತಿಳಿಸ್ಕೊಡಿ. ಹಾಗೆ ಫ್ರೆಂಡ್ಸ್, ನಾನು ಮಾಡಿರೋ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸಾರು ಪಟ್ ಅಂತ ಮಾಡೋದು ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ.